ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ನೋವೇಟಿವ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾನು ಗುರೆಳ್ಳು ಚಟ್ನಿ ಪುಡಿ ಅಥವಾ ಹುಚ್ಚೆಳ್ಳು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ, ನೋಡೋಣ ಬನ್ನಿ. ಗುರೆಳ್ಳನ್ನು ನಾನು ಒಂದು ಬಾಣಲೆಯಲ್ಲಿ 2-3 ನಿಮಿಷ ಚೆನ್ನಾಗಿ ಚಟಪಟ ಅನ್ನೋ ಹಾಗೆ ಹುರಿದುಕೊಂಡಿದ್ದೇನೆ. ನೀವು ಕೂಡ ಹುರಿದುಕೊಳ್ಳಿ. ಅದೇ ರೀತಿ ನಾನು ಶೇಂಗಾವನ್ನು ಕೂಡ ಚೆನ್ನಾಗಿ ಹುರಿದುಕೊಂಡಿದ್ದೇನೆ. ಈಗ ನಾನು ಹುರಿದುಕೊಂಡಂಥ ಗುರೆಳ್ಳನ್ನು ಮತ್ತು ಹುರಿದುಕೊಂಡಂಥ ಶೇಂಗಾವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುತ್ತಾ ಇದ್ದೇನೆ. ಮೊದಲು ಇದನ್ನಷ್ಟೇ ಮಿಕ್ಸಿ ಮಾಡಿಕೊಳ್ಳಿ. ಗುರೆಳ್ಳು ಮತ್ತು ಶೇಂಗಾವನ್ನು ಹಾಕಿದ್ದೇವಲ್ಲ, ಅದನ್ನು ಮಿಕ್ಸಿ ಮಾಡಿಕೊಂಡಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಖಾರಪುಡಿಯನ್ನು 3 ಸ್ಪೂನ್ ಹಾಕಿದ್ದೇನೆ. ಖಾರವನ್ನು ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಬೆಲ್ಲವನ್ನು ಹಾಕಿ, ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಳ್ಳಿ. ಈಗ ಗ್ರೈಂಡ್ ಮಾಡಿದ್ದೇನೆ. ಖಾರ ಸ್ವಲ್ಪ ಕಡಿಮೆ ಅನಿಸಿತ್ತು, ಅದಕ್ಕೆ ಸ್ವಲ್ಪ ಖಾರಪುಡಿ ಹಾಕಿದ್ದೇನೆ. ನೀವು ಉಪ್ಪು ಖಾರ ಹುಳಿ ನೋಡಿಕೊಂಡು ಹಾಕಿಕೊಳ್ಳಿ. ಈಗ ರುಚಿ ರುಚಿಯಾದಂಥ ಗುರೆಳ್ಳು ಪುಡಿ ಅಥವಾ ಹುಚ್ಚೆಳ್ಳು ಚಟ್ನಿ ಪುಡಿ ರೆಡಿ ಆಯಿತು. ಈ ಗುರೆಳ್ಳು ಪುಡಿಯನ್ನು ಚಪಾತಿ ಮತ್ತು ಬಿಸಿ ಅನ್ನದೊಂದಿಗೆ ತುಪ್ಪ ಹಾಕಿಕೊಂಡು ತಿನ್ನಲು ತುಂಬ ರುಚಿಯಾಗಿರುತ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ರಿಗೂ ಶೇರ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.